ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಆ್ಯಂಡ್ ಐ ಎ ಎಸ್ ಸ್ಟಡಿ ಸರ್ಕಲಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ ತಾವೆಲ್ಲ ಈಗ ಮುಂಬರುವಂಥ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಇದ್ದೀರಿ ಅದಕ್ಕೆ ಅನುಕೂಲ ಆಗುವಂಥ ಕೆಲವು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಈ ಒಂದು ಪ್ರಶ್ನೆಗಳನ್ನು ನಾನು ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ ಇಂದಿನ ವಿಡಿಯೋದಲ್ಲಿ ಇಲ್ಲಿ ಭಾರತದಲ್ಲಿ ನಡೆದ ಕೆಲವು ಪ್ರಧಾನ ಕದನಗಳು ಮತ್ತು ಒಪ್ಪಂದಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ ಟುಡೇ ಇನ್ ಮೈ ಹಿಸ್ಟ್ರಿ ಸೆಷನ್ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಯರ್ ದ ಇಂಪಾರ್ಟೆಂಟ್ ಬ್ಯಾಟಲ್ಸ್ ಆ್ಯಂಡ್ ದ ಟ್ರೀಟೀಸ್ ವಿಚ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ಇಂಡಿಯನ್ ಹಿಸ್ಟ್ರಿ ಕೆಲವೊಂದು ಕದನಗಳು ಹೀಗಿವೆ ಅಂದರೆ ನಮ್ಮ ಇತಿಹಾಸದಲ್ಲಿ ನಮ್ಮ ಚರಿತ್ರೆಯನ್ನೇ ಬದಲಾಯಿಸಿದಂಥ ಕದನಗಳಿವೆ ಹಾಗೆ ಕೆಲವು ಒಪ್ಪಂದಗಳು ನಾವು ನೋಡ್ತೀವಿ ಅವು ಕೂಡ ಚರಿತ್ರೆಯನ್ನು ಬದಲಾಯಿಸಿದಂಥ ಒಪ್ಪಂದಗಳಾಗಿವೆ ಅಂಥವು ಕೆಲವುಗಳ ಆಯ್ಕೆ ಮಾಡಿಕೊಂಡು ಇಲ್ಲಿ ವಿಷಯವನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ ಸಮ್ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಟಲ್ಸ್ ಆ್ಯಂಡ್ ದ ಟ್ರೀಟೀಸ್ ಆಲ್ ಬಿ ಡಿಸ್ಕಸ್ಸಿಂಗ್ ಇನ್ ಟುಡೇಸ್ ಕ್ಲಾಸ್ ವಿಚ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರೀಕ್ಷೆ ದೃಷ್ಟಿಯಿಂದ ಅದು ಬಹಳ ಮುಖ್ಯವಾಗಿದೆ ಸೊ ವಿ ವಿಲ್ ವಾಚ್ ದೀಸ್ ಮೇನ್ಲಿ ದ ಬ್ಯಾಟಲ್ಸ್ ಆ್ಯಂಡ್ ದ ಟ್ರೀಟೀಸ್ ದ ಫಸ್ಟ್ ಒನ್ ದಶರಾಜನ್ ವಾರ್ ಈಸ್ ಮೆನ್ಷನ್ಡ್ ಇನ್ ವಿಚ್ ವೇದ ಹತ್ತು ಅರಸರ ಕದನ ದಶರಾಜನ್ ಕದನವನ್ನು ಯಾವ ವೇದದಲ್ಲಿ ಉಲ್ಲೇಖಿಸಲಾಗಿದೆ ವಿಚ್ ವೇದ ಡಿಸ್ಕ್ರೈಬ್ಸ್ ಅಬೌಟ್ ದ ದಶರಾಜನ್ ಬ್ಯಾಟಲ್ ದಶರಾಜನ್ ಕದನ ಇದು ಯಾವ ವೇದಗಳಲ್ಲಿ ನಾವು ಇದನ್ನು ನೋಡ್ತೀವಿ ಪರುಷಿಣಿ ನದಿ ದಂಡೆ ಮೇಲೆ ನಡೆದದ್ದು ಪರುಷಿಣಿ ಇದು ಈಗ ರಾವಿ ನದಿ ಅಂತ ಹೇಳ್ತೀವಿ ದ ರಾವಿ ರಿವರ್ ಟುಡೇ ವಾಟ್ ವಿ ಕಾಲ್ ಇಟ್ ವಿಚ್ ವಾಸ್ ನೋನ್ ಇನ್ ವೇದಿಕ್ ಆಸ್ ಪರುಷಿನಿ ಆ ನದಿ ದಂಡೆ ಮೇಲೆ ನಡೆದಂಥ ಯುದ್ಧ ಯಾವುದು ದಶರಾಜನ್ ಕದನ ದ ಬ್ಯಾಟಲ್ ಆಫ್ ಟೆನ್ ಕಿಂಗ್ಸ್ ಅದು ಯಾವ ವೇದದಲ್ಲಿ ಬರ್ತದೆ ಅಂತ ಕೇಳಿದ್ದಾರೆ ಅಲ್ಲಿ ನಾಲ್ಕು ವೇದಗಳ ಹೆಸರಿದೆ ಅದು ಬರುವುದು ಋಗ್ವೇದದಲ್ಲಿ ಸೊ ದ ದಶರಾಜನ್ ಬ್ಯಾಟಲ್ ಈಸ್ ಮೆನ್ಷನ್ಡ್ ಇನ್ ಋಗ್ವೇದ ಇದು ಅಲ್ಲಿ ಉತ್ತರವಾಗಿದೆ ಅಂದರೆ ಹೀಗೆ ಪ್ರಾಚೀನ ಕಾಲದಿಂದಲೂ ಆ ಒಂದು ಯುದ್ಧಗಳ ಬಗ್ಗೆ ತೆಗೆದುಕೊಂಡು ಆಧುನಿಕ ಕಾಲದವರೆಗೂ ಈ ಒಂದು ವಿಷಯವನ್ನು ನಾನು ಅಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಫಸ್ಟ್ ಬ್ಯಾಟಲ್ ವಾಸ್ ಫಾಟ್ ಇನ್ ದ ಇಯರ್ ಫಸ್ಟ್ ಕದನ ಯಾವ ವರ್ಷ ನಡೆಯಿತು ಫಸ್ಟ್ ಕದನ ಇದನ್ನು ನಮ್ಮ ಭಾರತದ ಇತಿಹಾಸದಲ್ಲಿ ನಾವು ಸಾಮಾನ್ಯವಾಗಿ ಜೆಲಂ ಕದನ ಅಂತ ಹೇಳಿ ಕೂಡ ಹೇಳ್ತೀವಿ ಇನ್ ಅವರ್ ಇಂಡಿಯನ್ ಹಿಸ್ಟ್ರಿ ವಿ ಕಾಲ್ ಇಟ್ ಆಸ್ ಆಲ್ಸೋ ದ ಝೆಲಮ್ ಬ್ಯಾಟಲ್ ಹೆಡಾಸ್ಫಸ್ ಈಸ್ ದ ವರ್ಡ್ ಯೂಸ್ಡ್ ಇನ್ ದ ಗ್ರೀಕ್ ಬ್ಯಾಟಲ್ ಹಿ ಆರ್ ದ ಗ್ರೀಕ್ ಅಕೌಂಟ್ಸ್ ಗ್ರೀಕ್ ದಾಖಲೆಯಲ್ಲಿ ಅದನ್ನು ಕದನ ಅಂತ ಹೇಳಿ ಕರೀತಾರೆ ಇದು ನಡೆದದ್ದು ಇಲ್ಲೇ ಅಲೆಕ್ಸಾಂಡರ್ ಮತ್ತು ಭಾರತದ ಅರಸನಾದಂಥ ಪೌರವ ಪುರು ಅಥವಾ ಪೋರಸ್ ಅಂತ ಏನು ಕರಿತೀವಿ ಪೌರವ ಪುರು ಪೋರಸ್ ಸೊ ದಿಸ್ ಇಸ್ ದ ನೇಮ್ ಆಫ್ ದ ಕಿಂಗ್ ಹೂ ಫೇಸ್ಡ್ ಅಲೆಕ್ಸಾಂಡರ್ ಸಾಮಾನ್ಯವಾಗಿ ಪೌರವ ಅಂತ ಹೇಳ್ತೀವಿ ಅಥವಾ ಗ್ರೀಕರಾದನ ಪೋರಸ್ ಅಂತ ಹೇಳಿ ಕೂಡ ಕರೆದಿದ್ದಾರೆ

ಬೆಬಿಲಾನದಲ್ಲಿ ಅಲೆಕ್ಸಾಂಡರ್ನ ಮರಣ ತ್ರೀ ಟ್ವೆಂಟಿ ತ್ರೀ ಬಿ ಸಿ ಇಸ್ ದ ಡೆತ್ ಆಫ್ ಅಲೆಕ್ಸಾಂಡರ್ ಇನ್ ಬೆಬಿಲಾನ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೈ ಬಿ ಸಿ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ಸನ್ನು ಸೋಲಿಸಿತ್ತು ತ್ರೀ ಹಂಡ್ರೆಡ್ ಆ್ಯಂಡ್ ಫೈವ್ ಬಿ ಸಿ ಚಂದ್ರಗುಪ್ತ ಮೌರ್ಯ ಡಿಫಿಟ್ಸ್ ಸೆಲ್ಯುಕಸ್ ತ್ರೀ ಟ್ವೆಂಟಿ ಒನ್ ಬಿ ಸಿ ವಾಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದೇ ಮೌರ್ಯನ್ ಡೈನೆಸ್ಟಿ ಬೈ ಚಂದ್ರಗುಪ್ತ ಮೌರ್ಯ ಅದಕ್ಕೆ ಅವು ಎಲ್ಲ ಗ ಈ ಒಂದು ಮುಖ್ಯ ಘಟನೆಗಳು ನಡೆದದ್ದು ಆ ವರ್ಷ ಮೂರುನೂರ ಇಪ್ಪತ್ತಾರು ಕ್ರಿಸ್ತಪೂರ್ವ ಹೆಡಾಸ್ಫಸ್ ಕದನ ನಡೆದದ್ದು ಕಲಿಂಗ ವಾರ್ ಫಾಟ್ ಬೈ ಅಶೋಕ ಈಸ್ ನೋನ್ ಫ್ರಮ್ ದ ಮೇಜರ್ ರಾಕ್ ಎಡಿಕ್ಟ್ ನಂಬರ್ ಅಶೋಕನ ಕಲಿಂಗ ಯುದ್ಧ ಅಶೋಕನ ಕಲಿಂಗ ಯುದ್ಧವನ್ನು ಯಾವ ಬಂಡೆ ಶಾಸನದಲ್ಲಿ ಇಲ್ಲೇ ವಿವರಿಸಲಾಗಿದೆ ವಿಚ್ ರಾಕ್ ಎಡಿಕ್ಟ್ ಆಫ್ ಅಶೋಕ ಮೆನ್ಷನ್ಸ್ ಅಬೌಟ್ ದ ಕಲಿಂಗ ವಾರ್ ಹತ್ತನೇ ಬಂಡೆ ಶಾಸನ ಹದಿಮೂರನೇ ಬಂಡೆ ಶಾಸನ ಹನ್ನೆರಡನೇ ಬಂಡೆ ಶಾಸನ ಹನ್ನೊಂದನೇ ಬಂಡೆ ಶಾಸನ ಸೊ ಇಟ್ ಈಸ್ ಮೇನ್ಲಿ ಥರ್ಟೀನ್ತ್ ರಾಕ್ ಎಡಿಕ್ಟ್ ಥರ್ಟೀನ್ತ್ ಮೇಜರ್ ರಾಕ್ ಎಡಿಕ್ಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ದ ಕಲಿಂಗ ವಾರ್ ಕಲಿಂಗ ಕದನದ ಬಗ್ಗೆ ಹದಿಮೂರನೇ ಬಂಡೆ ಶಾಸನದಲ್ಲಿ ಅದರ ವಿವರಣೆಯನ್ನು ನೀಡಲಾಗಿದೆ ಸೊ ಅದ ಆನ್ಸರ್ ಈಸ್ ಥರ್ಟೀನ್ತ್ ರಾಕ್ ಎಡಿಕ್ಟ್ ಇದರಲ್ಲದೆ ಹದಿಮೂರನೇ ಬಂಡೆ ಶಾಸನ ಏನಿದೆ ಇನ್ನೊಂದು ವಿಷಯಕ್ಕೆ ನಮಗೆ ಮುಖ್ಯವಾಗಿದೆ ಅದರಲ್ಲಿ ಅಶೋಕನ ಸಮಕಾಲೀನ ಗ್ರೀಕ್ ಅರಸರು ಯಾರಿದ್ರೂ ಅದನ್ನು ಕೂಡ ನಮಗೆ ಈ ಒಂದು ಹೆಸರು ಬಂದಿವೆ ಸೊ ವಿ ಆರ್ ಏಬಲ್ ಟು ನೋ ದ ಕಂಟೆಂಪರಿ ಗ್ರೀಕ್ ರೂಲರ್ಸ್ ಹೂ ವೆರ್ ದ ಗ್ರೀಕ್ ರೂಲರ್ಸ್

ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣನ ನಡುವೆ ಏನು ಯುದ್ಧ ನಡೆಯಿತು ಅದರಲ್ಲಿ ಮೊಹಮ್ಮದ್ ಘೋರಿಗೆ ಒಬ್ಬ ಭಾರತದ ಅರಸನು ಬೆಂಬಲ ಕೊಟ್ಟದ್ದು ಸಹಕಾರ ಕೊಟ್ಟದ್ದು ಸೊ ಆ್ಯನ್ ಇಂಡಿಯನ್ ರೂಲರ್ ಸಪೋರ್ಟೆಡ್ ಮೊಹಮ್ಮದ್ ಘೋರಿ ಇನ್ ದ ಸೆಕೆಂಡ್ ಬ್ಯಾಟಲ್ ಆಫ್ ಅ ತರೈನ್ ಅಗೇನೆಸ್ಟ್ ಪೃಥ್ವಿರಾಜ್ ಚೌಹಾಣ್ ಸೊ ಹೂ ವಾಸ್ ದ್ಯಾಟ್ ಕಿಂಗ್ ಆ ದೊರೆ ಯಾರಾಗಿದ್ದರು ಅದಕ್ಕೆ ಉತ್ತರ ಜೈಚಂದ್ ಆಗಿದೆ ಕನೋಜದ ಅರಸನಾದ ಜೈಚಂದ್ ಹಾಗೆ ಇದು ಇನ್ನೊಂದು ವಿಷಯ ಕೂಡ ಗೊತ್ತಿರಲಿ ಜೈಚಂದ್ ಅಲೆ ಪೃಥ್ವಿರಾಜ್ ಚೌಹಾಣನ ಮಾವನಾಗಿದ್ದನು ಸೊ ಯು ಆರ್ ನೋ ನೋಯಿಂಗ್ ದ ಇನ್ಸಿಡೆಂಟ್ ಆಫ್ ಹಿ ಆರ್ ಮೇನ್ಲಿ ಸಂಯುಕ್ತ ಆ್ಯಂಡ್ ಪೃಥ್ವಿರಾಜ್ ಸಂಯುಕ್ತ ಜಯಚಂದ್ರನ ಮಗಳಾಗಿದ್ದಳು ತಂದೆಯ ಇಚ್ಛೆಯ ವಿರುದ್ಧ ಸಂಯುಕ್ತ ಪೃಥ್ವಿರಾಜನನ್ನು ಆಗಿದ್ದು ಆ ದ್ವೇಷ ರಜಪೂತರಲ್ಲಿ ಇದು ಸಾಮಾನ್ಯವಾಗಿ ನಾವು ನೋಡ್ತೀವಿ ಒಳ ದ್ವೇಷದಿಂದ ಅದಕ್ಕೆ ಮೂರನೇ ಅವರು ಲಾಭವನ್ನು ಪಡೆದುಕೊಂಡಿದ್ದಾರೆ ದ ಇಂಟರ್ನಲ್ ಹೇ ಆರ್ ಅಮಂಗ್ ದ ಸಮ್ ದ ರಜಪೂತ್ಸ್ ವಿಚ್ ಹ್ಯಾಸ್ ಬ್ರಾಟ್ ವಿಕ್ಟ್ರಿ ಟು ದ ಥರ್ಡ್ ಪರ್ಸನ್ಸ್ ಇಲ್ಲಿ ಕೂಡ ಅದು ಉದಾಹರಣೆಯಾಗಿ ಬರ್ತದೆ ಜೈಚಂದ್ ನಾವು ನೋಡ್ತೀವಿ ಮೊಹಮ್ಮದ್ ಘೋರಿಗೆ ಬೆಂಬಲ ಕೊಟ್ಟ ಯಾರ ವಿರುದ್ಧ ತನ್ನ ಅಳಿಯನ ವಿರುದ್ಧವೇ ಪೃಥ್ವಿರಾಜ್ ಚೌಹಾಣನ ವಿರುದ್ಧ ದ್ಯಾಟ್ ವಾಸ್ ದ ಸೆಕೆಂಡ್ ಬ್ಯಾಟಲ್ ಆಫ್ ತರೈನ್ ಎರಡನೇ ತರೇನ್ ಕದನವಾಗಿದೆ ಅದು ಅಲ್ಲೇ ಜೈಚಂದ್ ಅದಕ್ಕೆ ಉತ್ತರ ಬರ್ತದೆ ಬ್ಯಾಟಲ್ ಆಫ್ ಚಾಂದ್ವಾರ್ ವಾಸ್ ಫಾಟ್ ಬಿಟ್ವೀನ್ ಚಾಂದ್ವಾರ್ ಕದನ ಯಾರ ನಡುವೆ ನಡೆಯಿತು ದ ಬ್ಯಾಟಲ್ ಆಫ್ ಚಾಂದ್ವಾರ್ ಕುತ್ಬುದ್ದೀನ್ ಐಬಕ್ ನಸೀರುದ್ದೀನ್ ಕಬಾಚನು ಮೊಹಮ್ಮದ್ ಘುರೀನು ಜೈಚಂದ್ ಐಬಕ್ ಜೈಚಂದ್ ಕಬಾಚಾ ಜೈಚಂದ್ ಯಾರ ನಡುವೆ ಈ ಒಂದು ಚಾಂದುವಾರ್ ಕದನ ನಡೆಯಿತು ಹನ್ನೊಂದು ತೊಂಬತ್ತ ನಾಲ್ಕು ಕ್ರಿಸ್ತ ಶಕ ಲೆವೆನ್ ನೈಂಟಿ ಫೋರ್ ಎ ಡಿ ದ ಬ್ಯಾಟಲ್ ಟುಕ್ ಪ್ಲೇಸ್ ಹಿಯರ್ ದ ಬ್ಯಾಟಲ್ ಆಫ್ ಚಾಂದ್ವಾರ್ ಚಾಂದುವಾರ್ ಕದನ ಉತ್ತರ ಪ್ರದೇಶದಲ್ಲಿ ಬರ್ತದೆ ಅಲ್ಲಿ ಜೈಚಂದ್ ಮತ್ತು ಐಬಕ್ ಅನ್ನ ನಡುವೆ ನಡೆದದ್ದು ಐಬಕ್ ಡಿಫಿಟೆಡ್ ಜೈಚಂದ್ ಆ್ಯಂಡ್ ಕನೋಚ್ ವಾಸ್ ಕ್ಯಾಪ್ಚರ್ಡ್ ಬೈ ಕುತ್ಬುದ್ದೀನ್ ಐಬಕ್ ಹನ್ನೊಂದು ತೊಂಬತ್ತ ನಾಲ್ಕು ಲೆವೆನ್ ನೈಂಟಿ ಫೋರ್ ಎ ಡಿ ದಟ್ ಈಸ್ ದ ಬ್ಯಾಟಲ್ ಆಫ್ ಚಂದ್ವಾರ್ ಥರ್ಡ್ ಬ್ಯಾಟಲ್ ಆಫ್ ತರೈನ್ ವಾಸ್ ಫಾಟ್ ಬಿಟ್ವೀನ್ ತಾಜುದ್ದೀನ್ ಎಲ್ದೋಸ್ ಆ್ಯಂಡ್ ಮೂರನೇ ತರೇನ ಕದನ ಎರಡು ತರೇನ ಕದನ ನಾವು ನೋಡಿದ್ದೀವಿ ಮೊಹಮ್ಮದ್ ಬೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆದದ್ದು ಅದು ಒಂದೇದ್ದು ಎರಡನೇದ್ದು ಆದರೆ ಸಾಮಾನ್ಯವಾಗಿ ಮೂರನೇ ತರೇನ ಕದನ ಯಾರ ನಡುವೆ ನಡೆಯಿತು ಅದರಲ್ಲಿ ಒಬ್ಬನು ಸುಲ್ತಾನ್ ಆದಂಥ ತಾಜುದ್ದೀನ್ ಎಲ್ದೋಸ್ ಆಗಿದ್ದಾನೆ ದ ಗಜನಿ ಸುಲ್ತಾನ್ ವಾಸ್ ತಾಜುದ್ದೀನ್ ಎಲ್ದೋಸ್ ಕೆಳಕಂಡ ಇಲ್ಲೇ ಯಾವ ಈ ಒಂದು ಅರಸರು ಅಥವಾ ಯಾವ ನಾಯಕರು ಅಲ್ಲಿ ಎಲ್ದೋಸನ್ನು ಕೂಡ ಯುದ್ಧವನ್ನು ಆಡಿತು ಹೂ ವಾಸ್ ದ ಫೋ ಅಮಂಗ್ ದೀಸ್ ಫೋರ್ ಹೂ ವಾಸ್ ದ ಲೀಡರ್ ಹೂ ಫಾಟ್ ಅಗೇಸ್ಟ್ ಎಲ್ದೋಸ್ ಐವಕೋ ಚಂಗೀಸ್ ಖಾನ್ ಅಲ್ತಮಿಷ್ ಅಥವಾ ಇಲ್ತುತಮಿಷ್ ಮೊಹಮ್ಮದ್ ಘೋರಿ ಸೊ ಹೂ ವಾಸ್ ದ ರೂಲರ್ ಸೊ ದ ಆನ್ಸರ್ ಈಸ್ ಇಲ್ತಮಿಷ್ ಹನ್ನೆರಡು ನೂರ ಹದಿನೈದು ಹದಿನಾರು ಕ್ರಿಸ್ತ ಶಕದಲ್ಲಿ ನಡೆದಂಥ ಮೂರನೇ ತರೇನ್ ಕದನದಲ್ಲಿ ಅಲ್ತಮಿಷ್ ಗುಲಾಮಿ ಸಂತತಿಯ ಸುಲ್ತಾನ ಇವನು ಎಲ್ದೋಸನನ್ನು ಸೋರಿಸಿ ಅವನನ್ನು ಬಂಧಿಸಿ ನಂತರ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸ್ತಾನೆ ಸೊ ಎಲ್ದೋಸ್ ವಾಸ್ ಡಿಫೀಟೆಡ್ ಹಿಯರ್ ಬೈ ಅಲ್ತಮಿಷ್ ಇನ್ ದ ಥರ್ಡ್ ಬ್ಯಾಟಲ್ ಆಫ್ ತರೇನ್ ಟ್ವೆಲ್ವ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ಆ್ಯಂಡ್ ಹಿ ವಾಸ್ ಅರೆಸ್ಟೆಡ್ ಆ್ಯಂಡ್ ಲೇಟರ್ ಪುಟ್ ಟು ಡೆತ್ ಸೊ ದ್ಯಾಟ್ ಈಸ್ ಅಲ್ತಮಿಷ್ ವಾಸ್ ದ ಪರ್ಸನ್ ದ್ಯಾನ್ ಬ್ಯಾಟಲ್ ಆಫ್ ದ್ವಾರಸಮುದ್ರ ಇನ್ ಥರ್ಟೀನ್ ಟೆನ್ ಮಲಿಕ್ ಕಫೂರ್ ಡಿಫಿಟೆಡ್ ಹದಿಮೂರ್ನೂರ ಹತ್ತರಲ್ಲಿ ನಡೆದಂಥ ದ್ವಾರಸಮುದ್ರ ಕದನದಲ್ಲಿ ಮಲಿಕ್ ಕಫೂರ್ ಯಾವ ಹೊಯ್ಸಳ ಅರಸನನ್ನು ಸೋಲಿಸಿದನು ಸೊ ಹೊಯ್ಸಳಸ್ ವಿಯರ್ ರೂಲಿಂಗ್ ಇನ್ ಥರ್ಟೀನ್ ಟೆನ್ ಇನ್ ದ್ವಾರಸಮುದ್ರ ದ್ವಾರಸಮುದ್ರ ಅವರ ರಾಜಧಾನಿ ಈಗ ದ್ವಾರಸಮುದ್ರವನ್ನು ಸಮುದ್ರವನ್ನು ನಾವು ಹಳೇಬೀಡ್ ಅಂತ ಹೇಳಿ ಕರಿತೀವಿ ಹಾಸನ ಜಿಲ್ಲೆಯಲ್ಲಿ ಸೊ ಹಿಯರ್ ವಿ ಫೈಂಡ್ ದ ವಾರ್ ಟುಕ್ ಪ್ಲೇಸ್ ಇನ್ ಥರ್ಟೀನ್ ಟೆನ್ ಹಿಯರ್ ಬಿಟ್ವೀನ್ ಮಲಿಕ್ ಕಫೂರ್ ದ ಕಮಾಂಡರ್ ಆಫ್ ಅಲಾವುದ್ದೀನ್ ಖಿಲ್ಜಿ ಅಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿ ಆದಂಥ ಮಲಿಕ್ ಕಫೂರ್ ಮತ್ತು ಹೊಯ್ಸಳ ಅರಸ ಯಾರಾಗಿದ್ದರು ಅದು ಪ್ರಶ್ನೆಯಾಗಿದೆ ಅಲ್ಲಿ ನಾಲ್ಕು ಉತ್ತರಗಳಲ್ಲಿ ನಾವು ನೋಡ್ತೀವಿ ಮೂರನೇ ವೀರ ಬಳ್ಳಾಳ ಆಗ ಹೊಯ್ಸಳ ಅರಸನಾಗಿದ್ದನು ವೀರಬಳ್ಳಾಳ ದಿ ಥರ್ಡ್ ವಾಸ್ ದ ಹೊಯ್ಸಳ ಕಿಂಗ್ ಹೂ ವಾಸ್ ಅ ಡಿಫೀಟೆಡ್ ಮತ್ತು ಇದೇ ಸಂದರ್ಭದಲ್ಲಿ ನಾವು ನೋಡ್ತೀವಿ ದ್ವಾರ ಸಮುದ್ರದಲ್ಲಿ ಅಥವಾ ಹಳೆಬೀಡದಲ್ಲಿ ಇದ್ದಂಥ ಹೊಯ್ಸಳರ ಪ್ರಸಿದ್ಧ ದೇವಾಲಯ ಆದ ಹೊಯ್ಸಳೇಶ್ವರ ದೇವಾಲಯ ನಾಶಗೊಂಡದ್ದು

ರಾಯಚೂರ್ ಕಂದನದಲ್ಲಿ ಯಾವ ಅರಸನನ್ನು ಸೋಲಿಸಿದನು ಹೂ ವಾಸ್ ದ ಕಿಂಗ್ ಡಿಫೀಟೆಡ್ ಬೈ ಕೃಷ್ಣ ದೇವರಾಯ್ ಇನ್ ದ ಬ್ಯಾಟಲ್ ಆಫ್ ರಾಯಚೂರು ಅದಕ್ಕೆ ಉತ್ತರ ಬರೋದು ಬಿಜಾಪುರದ ಸುಲ್ತಾನ್ ಆದ ಇಸ್ಮಾಯಿಲ್ ಆದಿಲ್ ಶಹ ಇಸ್ಮಾಯಿಲ್ ಆದಿಲ್ ಶಹ ವಾಸ್ ದ ಸುಲ್ತಾನ್ ಆಫ್ ಬಿಜಾಪುರ್ ಹೂ ವಾಸ್ ಅ ಡಿಫೀಟೆಡ್ ಬೈ ಎರ್ ಕೃಷ್ಣ ದೇವರಾಯ್ ಇಸ್ಮಾಯಿಲ್ ಆದಿಲ್ ಶಹ ಇನ್ ದ ಬ್ಯಾಟಲ್ ಆಫ್ ಅದೋನಿ ಅಥವಾ ಡೋಣಿ ಅಥವಾ ದಿವಾನಿ ಇದು ಒಂದೇ ಯುದ್ಧದ ಹೆಸರಿದು ಅಧೋನಿ ಕದನ ಅಂತ ಹೇಳ್ತಾರೆ ಡೋಣಿ ಕದನ ಅಂತ ಹೇಳ್ತಾರೆ ಮುಸ್ಲಿಮ್ ದಾಖಲೆಯಲ್ಲಿ ಇದನ್ನು ದಿವಾನಿ ಕದನ ಅಂತ ಹೇಳ್ತಾರೆ ಅಧೋನಿ ಬ್ಯಾಟಲ್ ಡೋನಿ ಬ್ಯಾಟಲ್ ಆರ್ ದಿವಾನಿ ಬ್ಯಾಟಲ್ ಇನ್ ದಿಸ್ ಬ್ಯಾಟಲ್ ದ ಸುಲ್ತಾನ್ ಹೂ ಫೇಸ್ಡ್ ಕೃಷ್ಣ ದೇವರಾಯ ವಾಸ್ ನೂರ ಇಲೆ ಒಂಬತ್ತರಲ್ಲಿ ನಾವು ನೋಡ್ತೀವಿ ಫಿಫ್ಟೀನ್ ನಾಟ್ ನೈನ್ ಇನ್ ದ ಬ್ಯಾಟಲ್ ಆಫ್ ಅಧೋನಿ ಡೋನಿ ಆರ್ ದಿವಾನಿ ಹೂ ವಾಸ್ ದ ಸುಲ್ತಾನ್ ಹೂ ಫೇಸ್ಡ್ ಕೃಷ್ಣದೇವರಾಯ ಕೃಷ್ಣದೇವರಾಯನನ್ನು ಎದುರಿಸಿದ ಸುಲ್ತಾನನ್ನು ಯಾರಾಗಿದ್ದರು ಅಲ್ಲಿ ಯೂಸುಫ್ ಆದಿಲ್ ಶಾನು ಜಮ್ಷದ್ ಕುತುಬ್ ಶಾನು ಮಹಮೂದ್ ಶಾ ಎರಡನೇ ಮತ್ತು ಇಸ್ಮಾಯಿಲ್ ಆದಿಲ್ ಶಾನು ಸೊ ದ ಆನ್ಸರ್ ಈಸ್ ಮಹಮೂದ್ ಶಾ ದ ಸೆಕೆಂಡ್ ಎರಡನೇ ಮಹಮೂದ್ ಶಾ ಬಹುಮನಿ ಸುಲ್ತಾನ ಡೋಣಿ ಕದನದಲ್ಲಿ ಕೃಷ್ಣದೇವರಾಯನನ್ನು ಎದುರಿಸಿದ್ದು ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದ ಕೂಡಲೇ ಅವನ ಪಟ್ಟಾಭಿಷೇಕವಾಗಿ ಕೇವಲ ಮೂರು ದಿವಸದಲ್ಲಿ ನಂತರ ನಡೆದಂತಾಗಿದ್ದ ಅದು ಆಧುನಿಕತನವಾಗಿದೆ ಬಹಮನಿ ಸುಲ್ತಾನ್ನಾದ ಅಲ್ಲಿ ಎರಡನೇ ಮೊಹಮ್ಮದ್ ಶಾನನ್ನು ಸೋಲಿಸಿದ್ದು ಮೊಹಮ್ಮದ್ ಶಾ ದ ಸೆಕೆಂಡ್ ವಾಸ್ ಡಿಫೀಟೆಡ್ ಬೈ ಕೃಷ್ಣದೇವರಾಯ ಹೂ ಮೇನ್ಲಿ ಫೇಸ್ಡ್ ದ ಬಹಮನಿ ಆರ್ಮಿ ಜಸ್ಟ್ ಆಫ್ಟರ್ ತ್ರೀ ಡೇಸ್ ಆಫ್ ಇಸ್ ಕೊರೊನೇಷನ್ ಅವನು ಪಟ್ಟಕ್ಕೆ ಬಂದು ಮೂರೇ ದಿವಸದಲ್ಲಿ ಮುಂದೆ ಈ ಒಂದು ಯುದ್ಧವನ್ನು ಆಡ್ತಾನೆ ಅವನು ಮೊಹಮ್ಮದ್ ಶಾ ಬ್ಯಾಟಲ್ ಆಫ್ ತಕ್ಕೋಲಂ ಫಾರ್ಟಿ ನೈನ್ ಫಾರ್ಟಿ ನೈನ್ ಫಿಫ್ಟಿ ಎ ಡಿ ಬಿಟ್ವೀನ್ ರಾಷ್ಟ್ರಕೂಟಾಸ್ ಆ್ಯಂಡ್ ದ ಚೋಳಾಸ್

ದ ಬ್ಯಾಟಲ್ ಆಫ್ ದ ಇದರಲ್ಲಿ ಯಾವ ರಾಜಕುಮಾರನ ಮರಣವಾಯಿತು ದ ಪ್ರಿನ್ಸ್ ಹೂ ಡೈಡ್ ಇನ್ ದಿಸ್ ಬ್ಯಾಟಲ್ ಒಂದನೇ ಆದಿತ್ಯ ವಿಕ್ರಮ ಚೋಳ ಉತ್ತಮ ಚೋಳ ರಾಜ ಆದಿತ್ಯ ಅದಕ್ಕೆ ಉತ್ತರ ಪ್ರಿನ್ಸ್ ರಾಜ ಆದಿತ್ಯ ಪರಾಂತಕನ ಮಗ ದ ಚೋಳ ಕಿಂಗ್ ಪರಾಂತಕ ಸನ್ ರಾಜ ಆದಿತ್ಯ ಡೈಡ್ ಇನ್ ದಿಸ್ ಬ್ಯಾಟಲ್ ಅಲ್ಲಿ ಮರಣ ಹೊಂದಿದಂಥ ಯುವರಾಜನಾಗಿದ್ದನು ರಾಜ ಆದಿತ್ಯ ಒಂದನೇ ಪರಾಂತಕನ ಮಗ ಅವನ ಮರಣ ಸಂಭವಿಸಿತ್ತು

ಆರುನೂರ ನಲವತ್ತೆರಡು ಕ್ರಿಸ್ತ ಶಕದಲ್ಲಿ ವಾತಾಪಿ ಕದನ ದ ವಾತಾಪಿ ಬ್ಯಾಟಲ್ ನರಸಿಂಹವರ್ಮ ದಿ ಫಸ್ಟ್ ದ ಪಲ್ಲವ ಕಿಂಗ್ ಒಂದನೇ ನರಸಿಂಹವರ್ಮ ಪಲ್ಲವಾರಸ ಎರಡನೇ ಪುಲಿಕೇಶಿ ಮೇಲೆ ವಿಜಯ ಸಾಧಿಸಿ ಯುದ್ಧದಲ್ಲಿ ಅವನನ್ನು ಕೊಂದು ವಾತಾಪಿಯನ್ನು ವಶಪಡಿಸಿಕೊಂಡು ವಾತಾಪಿ ಕೊಂಡ ಅಂಥೇಳಿ ಬಿರುದನ್ನು ತೆಗೆದುಕೊಳ್ತಾನೆ ಒಂದನೇ ನರಸಿಂಹವರ್ಮ ಸೊ ಈ ಡಿಫಿಟ್ಸ್ ಪುಲಿಕೇಶಿ ದಿ ಸೆಕೆಂಡ್ ಆ್ಯಂಡ್ ಪುಲಿಕೇಶಿ ಮೆಟ್ ಇಸ್ ಡೆತ್ ಇನ್ ದ ಬ್ಯಾಟಲ್ ನರಸಿಂಹವರ್ಮಾ ದಿ ಫಸ್ಟ್ ದ ಪಲ್ಲವ್ ಕಿಂಗ್ ಕ್ಯಾಪ್ಚರ್ಡ್ ವಾತಾಪಿ ಆ್ಯಂಡ್ ಟುಕ್ ದ ಟೈಟಲ್ ಆಸ್ ವಾತಾಪಿ ಕೊಂಡ ಇದು ಅಲ್ಲಿ ಬರುವಂಥ ವಿಷಯವಾಗಿದೆ ಅದು ಒಂದನೇ ನರಸಿಂಹವರ್ಮ ಉತ್ತರವಾಗಿದೆ ದ ಮುಸ್ಲಿಮ್ ಡೈನೆಸ್ಟಿ ದ್ಯಾಟ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಬ್ಯಾಟಲ್ ಆಫ್ ತಾಳಿಕೋಟ ತಾಳಿಕೋಟಿ ಕದನದಲ್ಲಿ ಕೆಳಕಂಡಂಥ ಮುಸ್ಲಿಂ ಮನತನ ಯಾವುದು ಭಾಗವಹಿಸಲಿಲ್ಲ ಹದಿನಾರನೇ ಶತಮಾನದಲ್ಲಿ ನಾವು ನೋಡ್ತೀವಿ ಬಹಮನಿ ಸಾಮ್ರಾಜ್ಯ ವಿಭಜನೆ ಆದ ನಂತರ ಐದು ಮುಸ್ಲಿಂ ಸಾಮ್ರಾಜ್ಯಗಳು ಅಥವಾ ಐದು ಮುಸ್ಲಿಂ ರಾಜ್ಯಗಳ ಸ್ಥಾಪನೆ ಆದವು ಫೈವ್ ಮುಸ್ಲಿಂ ಕಿಂಗ್ಡಮ್ಸ್ ವೆರ್ ಎಸ್ಟ್ಯಾಬ್ಲಿಷ್ಡ್ ವಿತ್ ಡಿಸ್ಇಂಟಿಗ್ರೇಷನ್ ಆಫ್ ದ ಬಹಮನಿ ಕಿಂಗ್ಡಮ್ ಅದನ್ನು ನಾವು ನೋಡ್ತೀವಿ ಬಿಜಾಪುರದಲ್ಲಿ ಆದಿಲ್ ಶಾಹ್ಯರು ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿಯರು ಬೀದರದಲ್ಲಿ ಬಾರಿದ್ ಶಾಹಿಯರು ಬೀರಾರದಲ್ಲಿ ಇಮಾದ್ ಶಾಹಿಯರು ಮತ್ತು ಗೋಲ್ಕೊಂಡಾದಲ್ಲಿ ಕುತುಬ್ ಶಾಹಿಯರು ಹೀಗೆ ಐದು ಸ್ವತಂತ್ರವಾದ ಮುಸ್ಲಿಂ ರಾಜ್ಯಗಳ ಸ್ಥಾಪನೆಗೊಂಡದ್ದು ಬಹಮನಿ ಸಂತ ಸಂತತಿಯ ಪತನದ ನಂತರ ವಿತ್ ಡಿಕ್ಲೈನ್ ಆಫ್ ದ ಬಹಮನೀಸ್ ಫೈವ್ ಇಂಡಿಪೆಂಡೆಂಟ್ ಡೈನೆಸ್ಟೀಸ್ ಮುಸ್ಲಿಮ್ ಡೈನೆಸ್ಟೀಸ್ ಇವುಗಳನ್ನು ಶಾಹಿ ಅಂತ ಹೇಳಿ ಕರೀತಾರೆ ದೇ ಆರ್ ಕಾಲ್ಡ್ ಆಸ್ ದ ಶಾಹಿ ಡೈನೆಸ್ಟೀಸ್ ಇದರಲ್ಲಿ ಇಲ್ಲೇ ತಾಳಿಕೋಟಿ ಕದನ ನೂರ ಅರವತ್ತೈದು ಏನು ನಡೆಯಿತು ವಿಜಯನಗರ ಮತ್ತು ಶಾಹಿ ಮಂಥನಗಳ ನಡುವೆ ಅದರಲ್ಲಿ ನಾಲ್ಕು ಮನೆತನಗಳು ಭಾಗವಹಿಸಿದೆ ಒಂದು ಮುಸ್ಲಿಂ ಮಂಥನ ಅದರಲ್ಲಿ ಭಾಗವಹಿಸಿಲ್ಲ ಆ ಮನೆತನ ಯಾವುದಂತ ಹೇಳಿ ಪ್ರಶ್ನೆ ಇದೆ ಇಲ್ಲೇ ಅದಕ್ಕೆ ಉತ್ತರ ಬೀರಾರದ ಇಮಾದ್ ಶಾಹಿ ಮಂಥನ ದ ಇಮಾದ ಶಾಹಿ ಡೈನಸಿಟಿ ಆಫ್ ಬೀರಾರ್ ರಿಮೇಂಡ್ ನ್ಯೂಟ್ರಲ್ ಫ್ರಮ್ ದ ವಾರ್ ಈ ಯುದ್ಧದಿಂದ ತತ ಇಲ್ಲೇ ತಟಸ್ಥವಾಗಿ ಉಳಿದುಕೊಂಡಂಥ ಮುಸ್ಲಿಂ ರಾಜ್ಯ ಅಂದರೆ ಇಮಾದ್ ಶಾಹಿ ಬೀರಾರದ್ದು ಅಕ್ಬರ್ ಡಿಫೀಟೆಡ್ ರಾಣಾ ಪ್ರತಾಪ್ ಸಿಂಗ್ ಇನ್ ದ ಬ್ಯಾಟಲ್ ಹದಿನೈದು ನೂರ ಎಪ್ಪತ್ತ ಆರು ಫಿಫ್ಟೀನ್ ಸೆವೆಂಟಿ ಸಿಕ್ಸ್ ಹದಿನೈದು ನೂರ ಎಪ್ಪತ್ತಾರು ರಾಣಾ ಪ್ರತಾಪ್ ಮತ್ತು ಅಕ್ಬರ್ ನಡುವೆ ನಡೆದಂಥ ಯುದ್ಧ ಅದು ಎಲ್ಲಿ ನಡೆಯಿತು ಅಂಥೇಳಿ ಇಲ್ಲಿ ಕೇಳಿದ್ದಾರೆ ಗೊಂಡವಾನ ಚಿತ್ತೋರ್ ಹಲ್ದಿ ಘಾಟ್ ಉದಯ್ಪುರ್ ಉತ್ತರ ಹಲ್ದಿ ಘಾಟ್ ಆಗಿದೆ ಉದಯ್ಪುರದಿಂದ ಒಂದು ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಬರ್ತದೆ ಹಲ್ದಿ ಘಾಟ್ ವೇರ್ ಅಕ್ಬರ್ ಸಪೋರ್ಟೆಡ್ ಬೈ ಹೀಸ್ ಅ ಫೇಮಸ್ ಕಮಾಂಡರ್ ರಾಜಾ ಮಾನ್ಸಿಂಗ್ ಅದರಲ್ಲಿ ರಾಜಾ ಮಾನ್ಸಿಂಗನ ಮುಖ್ಯ ಪಾತ್ರವಿತ್ತು ರಾಣಾ ಪ್ರತಾಪನ ಮೇಲೆ ವಿಜಯವನ್ನು ಸಾಧಿಸಿದ್ದು ಹದಿನೈದು ನೂರ ಎಪ್ಪತ್ತಾರು ಕ್ರಿಸ್ತ ಶಕ ಫಿಫ್ಟೀನ್ ಸೆವೆಂಟಿ ಸಿಕ್ಸ್ ಎ ಡಿ ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ ಇದೇ ಯುದ್ಧದಲ್ಲಿ ತನ್ನ ಒಡೆಯನ ಪ್ರಾಣವನ್ನು ರಕ್ಷಿಸುತ್ತಾ ರಾಣಾ ಪ್ರತಾಪನ ಪ್ರೀತಿ ಅಶ್ವವಾದಂಥ ಚೇತಕ್ಕದ ಮರಣವಾಗಿತ್ತು ಸೊ ಇಟ್ ಈಸ್ ಇನ್ ದಿಸ್ ಬ್ಯಾಟಲ್ ಹಿಯರ್ ದ ಹಾರ್ಸ್ ಮೈ ನೇಮ್ ಚೇತಕ್ ಡೈಡ್ ಬೈ ಸೇವಿಂಗ್ ಇಟ್ಸ್ ಅ ಮಾಸ್ಟರ್ಸ್ ಲೈಫ್ ರಾಣಾ ಪ್ರತಾಪ್ ಸೊ ಈಗಲೂ ಕೂಡ ನೀವು ಉದಯ ಅಲ್ಲಿ ಹಲ್ದಿ ಘಾಟ್ಕ್ಕೆ ಹೋದರೆ ಚೇತಕ್ಕದ ಸಮಾಧಿಯನ್ನು ನೋಡಬಹುದು ವಿ ಕ್ಯಾನ್ ಸ್ಟಿ ಸ್ಟಿಲ್ ದ ಹಿಯರ್ ದ ಟೂಮ್ ಆಫ್ ಚೇತಕ್ ಆಟ್ ಹಲ್ದಿ ಘಾಟ್

ದ ರೂಲರ್ ಆಫ್ ಇಂಡಿಯಾ ಅಲ್ಲಿ ಕಣ್ವಾ ಕದನ ಪಾನಿಪತ್ ಕದನ ಗೋಗ್ರಾ ಕದನ ಚಾಂದೇರಿ ಕದನ ನ್ಯಾಚುರಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಪಾನಿಪತ್ ಬ್ಯಾಟಲ್ ಒಂದನೇ ಪಾನಿಪತ್ ಯುದ್ಧ ಏನಿದೆ ಆಗ ಬಾಬರ್ ಭಾರತದ ಅರಸನಾಗಿರಲ್ಲ ಈ ಯುದ್ಧ ಆದ ನಂತರ ಆಫ್ಟರ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ಹಿ ಬಿಕೇಮ್ ದ ರೂಲರ್ ಆಫ್ ಇಂಡಿಯಾ ಹಾಗಾದರೆ ಆಗ ಎಲ್ಲಿದ್ದವನು ಯಾವ ಪ್ರದೇಶವನ್ನು ಆಳ್ತಾ ಇದ್ದಂಥ ಬಾಬರ್ ಸೊ ಬಿಫೋರ್ ಬಿಕಮಿಂಗ್ ದ ರೂಲರ್ ಆಫ್ ಇಂಡಿಯಾ ವಿಚ್ ಟೆರಿಟರಿ ವಾಸ್ ಬೀಂಗ್ ರೂಲ್ಡ್ ಬೈ ಬಾಬರ್ ಅವನು ಕಾಬೂಲದ ಅರಸನಾಗಿದ್ದನು ಅಫ್ಘಾನಿಸ್ತಾನದಲ್ಲಿ ಹೀ ವಾಸ್ ದ ರೂಲರ್ ಆಫ್ ಕಾಬುಲ್ ಕಾಬುಲದ ಅರಸನಾಗಿದ್ದನು ಆ ಸಮಯದಲ್ಲಿ ಅಫ್ಘಾನಿಸ್ತಾನ್ ಸೊ ಆಸ್ ಎ ರೂಲರ್ ಆಫ್ ಅಫ್ಘಾನಿಸ್ತಾನ್ ಹಿ ಹ್ಯಾಡ್ ಇನ್ವೇಟೆಡ್ ಇಂಡಿಯಾ ಆ್ಯಂಡ್ ಫಾಟ್ ದ ಬ್ಯಾಟಲ್ ಆಫ್ ಪಾಣಿಪತ್ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಎ ಡಿ ಹದಿನೈದು ನೂರ ಇಪ್ಪತ್ತಾರು ಕ್ರಿಸ್ತಶಕ ಅದಕ್ಕೆ ಉತ್ತರ ಅದು ಪಾಣಿಪತ್ ಆಗಿದೆ ಡ್ಯೂರಿಂಗ್ ಸೆಕೆಂಡ್ ಕಾರ್ನಾಟಿಕ್ ವಾರ್ ರಾಬರ್ಟ್ ಕ್ಲೈವ್ ಡಿಫೀಟೆಡ್ ನವಾಬ್ ಚಾಂದ್ ಸಾಹೇಬ್ ಇಂದ ಬ್ಯಾಟಲ್ ಆಫ್ ಇದು ಕಾರ್ನಾಟಿಕ್ ಯುದ್ಧ ಅಥವಾ ಆಂಗ್ಲೋ ಫ್ರೆಂಚ್ ಯುದ್ಧಗಳಂತ ಹೇಳಿ ಕೂಡ ಕರಿತೀವಿ ಎರಡನೇ ಕಾರ್ನಾಟಿಕ್ ಯುದ್ಧ ಸೆಕೆಂಡ್ ಕಾರ್ನಾಟಿಕ್ ವಾರ್ ಹದಿನೇಳುನೂರ ನಲವತ್ತೊಂಬತ್ತರಿಂದ ಹದಿನೇಳುನೂರ ಐವತ್ನಾಲ್ಕರವರೆಗೂ ನಡೆದಂಥ ಎರಡನೇ ಕಾರ್ನಾಟಿಕ್ ಯುದ್ಧ ಸೆವೆಂಟೀನ್ ಫಾರ್ಟಿ ನೈನ್ ಟು ಸೆವೆಂಟೀನ್ ಫಿಫ್ಟಿ ಫೋರ್ ದ ಸೆಕೆಂಡ್ ಕಾರ್ನಾಟಿಕ್ ವಾರ್ ಟು ಪ್ಲೇಸ್ ಈ ಯುದ್ಧದಲ್ಲಿ ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಸೇನಾಧಿಪತಿ ಅಲ್ಲಿ ಕರ್ನಾಟಕದ ನವಾಬನಾದ ಚಾಂದ್ ಸಾಹೇಬನನ್ನ ಮೇಲೆ ವಿಜಯ ಸಾಧಿಸಿದ್ದು ಯಾವ ಕದನದಲ್ಲಿ ಅಂತ ಕೇಳಿದ್ದಾರೆ ವಿಚ್ ಇಸ್ ದ ಬ್ಯಾಟಲ್ ಆ ಹಿಯರ್ ವೇರ್ ಹಿ ಡಿಫೀಟೆಡ್ ದ ನವಾಬ್ ಚಾಂದ್ ಸಾಹೇಬ್ ದ ರೂಲರ್ ಆಫ್ ಕಾರ್ನಾಟಿಕ್ ಸೊ ವ್ಯಾಂಡಿವಾಷ್ ಸಾತಾರಾ ಏರ್ಕಾಟ್ ಮದ್ರಾಸ್ ಆನ್ಸರ್ ಈಸ್ ಏರ್ಕಾಟ್ ಸೆವೆಂಟೀನ್ ಫಿಫ್ಟಿ ಒನ್ ಫಿಫ್ಟಿ ಟು ಹದಿನೇಳು ನೂರ ಐವತ್ತೊಂದು ಐವತ್ತೆರಡರಲ್ಲಿ ನಡೆದಂಥ ಯುದ್ಧ ಚಾಂದ್ ಸಾಹೇಬನ್ನು ಅಲ್ಲಿ ಸೋಲಿಸಿದ್ದು ಚಾಂದ್ ಸಾಹೇಬ್ ಮತ್ತೆ ಅಲ್ಲಿ ಮುಂದೆ ತಂಜಾವೂರಕ್ಕೆ ಪಲಾಯನಾಗಿದ್ದು ನಂತರ ಅವನನ್ನು ಸೆರೆ ಹಿಡಿದು ಅವನನ್ನು ಕೊಂದು ಹದಿನೇಳುನೂರ ಐವತ್ತ್ಮೂರು ಐವತ್ನಾಲ್ಕರಲ್ಲಿ ಈ ಯುದ್ಧ ಕೊನೆ ಆದ ನಂತರ ನಾವು ನೋಡ್ತೀವಿ ಕರ್ನಾಟಕದಲ್ಲಿ ನಾವು ಮೊಹಮ್ಮದ್ ಅಲಿ ಇವನ ನವಾಬನಾಗಿ ಬ್ರಿಟಿಷರ ಬೆಂಬಲದಿಂದ ಅಧಿಕಾರಕ್ಕೆ ಬರ್ತಾನೆ ಸೊ ದ್ಯಾಟ್ ಈಸ್ ದ ಲೇಟರ್ ಹಿಸ್ಟ್ರಿ ಇದೆ ಆದರೆ ಇಲ್ಲಿ ಅರ್ಕಾಟ್ ಕದನದಲ್ಲಿ ಚಾಂದ್ ಸಾಹೇಬನನ್ನು ಸೋಲಿಸಿದ್ದು ರಾಬರ್ಟ್ ಕ್ಲೈ

ಆ್ಯಂಡ್ ಇನ್ ಸೆವೆಂಟೀನ್ ಸಿಕ್ಸ್ಟಿ ಹದಿನೇಳುನೂರ ಅರವತ್ತರಲ್ಲಿ ನಾವು ನೋಡ್ತೀವಿ ಫ್ರೆಂಚ್ ಯಾರ ಗವರ್ನರ್ ಕೌಂಟ್ ಡಿ ಲ್ಯಾಲಿ ಆ್ಯಂಡ್ ಕಮಾಂಡರ್ ಬೂಸಿ ವೆರ್ ಡಿಫಿಟೆಡ್ ಇನ್ ದ ಮೇನ್ಲಿ ದ ಬ್ಯಾಟಲ್ ಆಫ್ ವ್ಯಾಂಡಿ ವ್ಯಾಂಡಿ ವ್ಯಾಂಡಿವಾಷ್ ಕದನದಲ್ಲಿ ಅವರನ್ನು ಸೋಲಿಸಿದ್ದು ಫ್ರೆಂಚ್ ಗವರ್ನರ್ ಆಗಿದ್ದಂಥ ಕೌಂಟ್ ಡಿ ಲ್ಯಾಲಿ ಮತ್ತು ಫ್ರೆಂಚ್ ಸೇನಾಧಿಪತಿಯಾದಂಥ ಬೂಸಿ ಹಿಯರ್ ಬೋತ್ ವ್ಯರ್ ಡಿಫಿಟೆಡ್ ಇನ್ ದ ವ್ಯಾಂಡಿವಾಷ್ ಬ್ಯಾಟಲ್ ಸೆವೆಂಟೀನ್ ಸಿಕ್ಸ್ಟಿ ಹದಿನೇಳುನೂರ ಅರುವತ್ತು ಆದರೆ ಇಲ್ಲಿ ಪ್ರಶ್ನೆ ಏನಿದೆ ಬ್ರಿಟಿಷರ ಸೇನಾಧಿಪತಿ ಯಾರಾಗಿದ್ದರು ಹೂ ವಾಸ್ ದ ಬ್ರಿಟಿಷ್ ಕಮಾಂಡರ್ ಅದಕ್ಕೆ ಉತ್ತರ ನಾವು ನೋಡ್ತೀವಿ ಸರ್ ಅಯ್ಯರ್ಕೂಟ್ ಅವರಾಗಿದ್ದರು ಸರ್ ಅಯ್ಯರ್ಕೂಟ್ ಹಿಯರ್ ಲೆಡ್ ದ ಬ್ರಿಟಿಷ್ ಆರ್ಮಿ ಆ್ಯಂಡ್ ಡಿಫಿಟೆಡ್ ದ ಫ್ರೆಂಚ್ ದ್ಯಾಟ್ ಈಸ್ ದ ಬ್ಯಾಟಲ್ ಆಫ್ ವ್ಯಾಂಡಿ ವಾಷ್ ಸೆವೆಂಟೀನ್ ಸಿಕ್ಸ್ಟಿ ಹದಿನೇಳು ನೂರ ಅರವತ್ತು ಆ್ಯಂಡ್ ಎ ವೆರಿ ಹಿಸ್ಟಾರಿಕ್ ಬ್ಯಾಟಲ್ ವ್ಯಾಂಡಿ ವಾಷ್ ಬ್ಯಾಟಲ್ ಲೆಡ್ ದ ಫಾಲ್ ಆಫ್ ದ ಫ್ರೆಂಚ್ ಪವರ್ ಇನ್ ಇಂಡಿಯಾ ಭಾರತದಲ್ಲಿ ಫ್ರೆಂಚ್ ಈ ಒಂದು ಪತನವಾಗಿದ್ದು ವ್ಯಾಂಡಿ ವಾಶ್ ಕದನದ ಮೂಲಕ ಬ್ರಿಟಿಷರಿಗೆ ಅಲ್ಲಿ ಅನುಕೂಲವಾಯಿತು ಅವರ ಏಳಿಗೆಗಾಗಿ ದ್ಯಾಟ್ ಈಸ್ ಅ ವೆರಿ ಹಿಸ್ಟಾರಿಕ್ ಬ್ಯಾಟಲ್ ಅದೊಂದು ಐತಿಹಾಸಿಕ ಕದನವಾಗಿದೆ ದ ಟ್ರೀಟಿ ವಿಚ್ ಎಂಡೆಡ್ ದ ಫಸ್ಟ್ ಕಾರ್ನಾಟಿಕ್ ವಾರ್ ಒಂದನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತ್ತು ಇದನ್ನು ಒಂದು ಎರಡು ಮೂರು ಹಿಂದಿನ ಪರೀಕ್ಷೆಯಲ್ಲಿ ಕೂಡ ಕೇಳಿದ್ದಾರೆ ಇದನ್ನು ಅದನ್ನು ನಾವು ನೋಡಿದರೆ ಕೆಲವೊಂದು ನಿಮಗೆ ಹೇಳಿದ್ದೆ ನಮ್ಮ ಭಾರತದ ಇತಿಹಾಸದ ಘಟನೆಗಳು ಹೇಗಿವೆ ಅಂದರೆ ಅವು ಅಂತಾರಾಷ್ಟ್ರೀಯ ಘಟನೆಗಳಿಂದ ಪ್ರಭಾವಿತವಾಗಿವೆ ಸಮ್ ಇವೆಂಟ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಹ್ಯಾವ್ ಬಿನ್ ಇನ್ಫ್ಲೂಯನ್ಸ್ಡ್ ಬೈ ದ ಇಂಟರ್ನ್ಯಾಷನಲ್ ಆರ್ ದ ವರ್ಲ್ಡ್ ಇವೆಂಟ್ಸ್ ಆ್ಯಂಡ್ ದಿಸ್ ಇಸ್ ದ ಒನ್ ಎಕ್ಸಾಂಪಲ್ ಯು ಕ್ಯಾನ್ ಗೆಟ್ ಒಂದನೇ ಕಾರ್ನಾಟಿಕ್ ಯುದ್ಧ ಹದಿನೇಳುನೂರ ನಲವತ್ತ ಎಂಟರಲ್ಲಿ ಆಯಿತು ಅದು ಎಕ್ಸ್ಲಾ ಚಾಪಲ್ ಎಕ್ಸ್ಲಾ ಚಾಪಲ್ ಅಂಥೇಳಿ ಈ ಒಂದು ಯುದ್ಧ ನಡೆದದ್ದು ಯೋ ಎಕ್ಸ್ಲಾ ಚಾಪಲ್ ಈ ಯುದ್ಧ ಕೊನೆಗೊಂಡದ್ದು ಅದು ಒಪ್ಪಂದವಾದಂಥ ಸ್ಥಳ ಎಕ್ಸ್ಲಾ ಚಾಪಲ್ ಎಕ್ಸ್ಲಾ ಚಾಪಲ್ನಲ್ಲಿ ಏನು ಈ ಒಂದು ಒಪ್ಪಂದ ನಡೆಯಿತು ಯಾರು ನಡೆ ಯಾವಾಗ ನಡೀತದೋ ಆಸ್ಟ್ರಿಯಾದ ಉತ್ತರಾಧಿಕಾರಿ ಯುದ್ಧ ಕೊನೆಗೊಳಿಸಲು ಮೇನ್ಲಿ ಟು ಎಂಡ್ ದ ಆಸ್ಟ್ರಿಯನ್ ವಾರ್ ಆಫ್ ಸಕ್ಸೆಷನ್ ಅಲ್ಲಿ ಎಕ್ಸ್ಲಾ ಚಾಪಲ್ದಲ್ಲಿ ಅದು ನಡೆದಂಥ ಈ ಒಂದು ಒಪ್ಪಂದ ಆ ಒಪ್ಪಂದದ ಅಂಗವಾಗಿ ನಾವು ನೋಡ್ತೀವಿ ಅದರಲ್ಲಿ ಬರುವ ಒಂದು ಕರಾರು ಒಂದನೇ ಕಾರ್ನಾಟಿಕ್ ಯುದ್ಧ ಕೂಡ ಪೂರ್ತಿಗೊಳಿಸಲಾಯಿತು ದ ಫಸ್ಟ್ ಕಾರ್ನಾಟಿಕ್ ವಾರ್ ವಾಸ್ ಆಲ್ಸೋ ಎಂಡೆಡ್ ಇನ್ ಸೆವೆಂಟೀನ್ ಫಾರ್ಟಿ ಏಯ್ಟ್ ಆ್ಯಸ್ ಎ ಪಾರ್ಟ್ ಆಫ್ ದಿ ಎಕ್ಸ್ ಲಾ ಚಾಪಲ್ ಟ್ರೀಟಿ ದಟ್ ಈಸ್ ಮೇನ್ಲಿ ಆ್ಯನ್ ಇಂಟರ್ನ್ಯಾಷನಲ್ ಈವೆಂಟ್ ವಿಚ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ದ ಇಂಡಿಯನ್ ಹಿಯರ್ ಇವೆಂಟ್ ದ ಸಲಾಯ್ಬಾಯ್ ಟ್ರೀಟಿ ದ ಸಲಾಬಾಯ್ ಟ್ರೀಟಿ ಎಂಡೆಡ್ ಫಸ್ಟ್ ಆಂಗ್ಲೋ ಮರಾಠ ವಾರ್ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಟ್ರೀಟಿ ಇನ್ಕರೆಕ್ಟ್ ತಪ್ಪು ಯಾವುದಿದೆ ಅದನ್ನು ಹುಡುಕಬೇಕು ನೀವು ಕೆಳಕಂಡ ಈ ಒಂದು ಹೇಳಿಕೆಗಳೇನಿವೆ ಇದರಲ್ಲಿ ತಪ್ಪು ಯಾವುದಿದೆ ಸಲಭಾಯಿ ಒಪ್ಪಂದಕ್ಕೆ ಸಂಬಂಧಪಟ್ಟದ್ದು ಒಂದನೇ ಆಂಗ್ಲೋ ಮರಾಠ ಯುದ್ಧಲ್ಲೇ ಕೊನೆಗೊಳ್ತದೆ ನೂರ ಎಂಬತ್ತೆರಡು ಸೆವೆಂಟೀನ್ ಏಯ್ಟಿ ಟು ದ ಟ್ರೀಟಿ ವಾಸ್ ಸೈನ್ಡ್ ಒನ್ನೇದ್ದು ದ ಟ್ರೀಟಿ ವಾಸ್ ಮೇಡ್ ಇನ್ ಸೆವೆಂಟೀನ್ ಏಯ್ಟಿ ಟು ಕರೆಕ್ಟ್ ಇದೆ ಅದು ಇಟ್ ಈಸ್ ಅ ಕರೆಕ್ಟ್ ಮಾಧವರಾವ್ ಸೆಕೆಂಡ್ ಬಿಕೇಮ್ ದ ಪೇಶ್ವಾ ಎರಡನೇ ಮಾಧವರಾವ್ ಪೇಶ್ವೆ ಆಗಿದ್ದು ಮಾಧವರಾವ್ ಯಾರ ಸೆಕೆಂಡ್ ಬಿಕೇಮ್ ದ ಪೇಶ್ವಾ ಎರಡನೇ ಈ ಒಂದು ಇಲ್ಲಿ ಸಲಭಾಯಿ ಒಪ್ಪಂದದಲ್ಲಿ ಎರಡನೇದ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡನೇ ಮಾಧವರಾವ್ ಬಿಕೇಮ್ ದ ಪೇಶ್ವಾ ಹದಿನೇಳುನೂರ ಎಂಬತ್ತೆರಡರಲ್ಲಿ ಎರಡನೇ ಮಾಧವರಾವ್ ಪೇಶ್ವೆ ಆಗಿದ್ದು ಬ್ರಿಟಿಷ್ ರಿಸೀವ್ಡ್ ಬಾಂಬೆ ಫ್ರಾಮ್ ದ ಮರಾಠಾಸ್ ಬ್ರಿಟಿಷ್ ರಿಸೀವ್ಡ್ ಬಾಂಬೆ ಫ್ರಾಮ್ ದಿ ಮರಾಠಸ್ ರಘುನಾಥ ರಾವ್ ವಾಸ್ ಗಿವನ್ ಶೆಲ್ಟರ್ ಬೈ ದ ಬ್ರಿಟಿಷ್ ಇದರಲ್ಲಿ ಯಾವ ಹೇಳಿಕೆ ತಪ್ಪಿದೆ ವಿಚ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ಅದರಲ್ಲಿ ತಪ್ಪಿದ್ದದ್ದು ಬ್ರಿಟಿಷ್ ರಿಸೀವ್ಡ್ ಬಾಂಬೆ ಫ್ರಮ್ ಮರಾಠಾಸ್ ದಟ್ ಈಸ್ ರಾಂಗ್ ಯಾಕಂದರೆ ಇದರಿಂದ ಈ ಒಪ್ಪಂದದಿಂದ ಬ್ರಿಟಿಷರಿಗೆ ಸಿಕ್ಕದ್ದು ಬೇಸಿನ್ ಸ್ಯಾಲಿಸಿಟ್ ಮತ್ತು ಥಾನೆ ಈ ಮೂರು ಪ್ರದೇಶಗಳು ಸಿಗ್ತವೆ ಬಾಂಬೆ ಅವರಿಗೆ ಸಿಕ್ಕದ್ದು ಪೋರ್ತುಗೀಸರಿಂದ ಹದಿನಾರುನೂರ ಅರವತ್ತ ಒಂದು ಅದು ವರದಕ್ಷಿಣೆ ರೂಪದಲ್ಲಿ ಸಿಗ್ತದೆ ಬಾಂಬೆ ವಾಸ್ ರಿಸೀವ್ಡ್ ಬೈ ದ ಬ್ರಿಟಿಷ್ ಫ್ರಮ್ ಪೋರ್ತುಗೀಸ್ ಆ್ಯಸ್ ಎ ಡೌರಿ ಇನ್ ಸಿಕ್ಸ್ಟೀನ್ ಸಿಕ್ಸ್ಟಿ ಒನ್ ವೆನ್ ಪ್ರಿನ್ಸ್ ಚಾರ್ಲ್ಸ್ ಮ್ಯಾರಿಡ್ ದ ಪೋರ್ತುಗಲ್ ಪ್ರಿನ್ಸಸ್ ಕ್ಯಾಥರಿನ್ ಕ್ಯಾಥರಿನನ್ನು ಅವನು ಮದುವೆ ಆದಾಗ ರಾಜ್ಕುಮಾರಿಯಲ್ಲೇ ಪೋರ್ತುಗಲದ ರಾಜಕುಮಾರಿಯನ್ನು ರಾಜ್ಕುಮಾರ ಚಾರ್ಲ್ಸ್ ಅವನ ಮದುವೆ ಆದ ಸಂದರ್ಭದಲ್ಲಿ ವರದಕ್ಷಿಣೆ ರೂಪದಲ್ಲಿ ಪೋರ್ತುಗೀಸರಿಂದ ಬ್ರಿಟಿಷರಿಗೆ ಬರ್ತದೆ ಮುಂಬೈ ಆದರೆ ಇಲ್ಲಿ ಯಾವುದು ಬರ್ತದೆ ಅಂದರೆ ಸಲಬಾಯಿ ಒಪ್ಪಂದದ ಮೂಲಕ ಬೇಸಿನ್ ಸಾಲಿಸಿಟ್ ಮತ್ತು ತಾನೆ ಇವು ಕೂಡ ಮಹಾರಾಷ್ಟ್ರದಲ್ಲಿ ಬರುವಂಥ ಸ್ಥಳಗಳಾಗಿವೆ ಇವು ಬ್ರಿಟಿಷರಿಗೆ ಹಸ್ತಾಂತರವಾಗ್ತವೆ ದೀಸ್ ವೇರ್ ಟ್ರಾನ್ಸ್ಫರ್ಡ್ ಟು ದ ಬ್ರಿಟಿಷ್ ಸಲಬಾಯಿ ಒಪ್ಪಂದ ಸೆವೆಂಟೀನ್ ಏಯ್ಟಿ ಟು ಸಲಬಾಯಿ ಸ್ಥಳ ಬರೋದು ಭಾರತದಲ್ಲಿ ಈಗ ಮಧ್ಯಪ್ರದೇಶದಲ್ಲಿ

Shah Alam II could receive 26 lakhs rupees from the revenue of Bengal Bihar and Orissa Suja Dowla had to pay 50 lakhs as an indemnity Shah Alam II received the territory of Banaras Allahabad Vapanda. which of the following statement is correct in respect of 1765 Allahabad treaty sari ಹದಿನೇಳುನೂರ ಅರವತ್ತೈದು ದಿವಾನಿ ಹಕ್ಕುಗಳು ದಿವಾನಿ ಹಕ್ಕುಗಳ ಈ ಒಂದು ಸಿಕ್ಕದ್ದು ಬ್ರಿಟಿಷ್ ಎಕ್ವೈರ್ಡ್ ದಿವಾನಿ ರೈಟ್ಸ್ ಬಂಗಾಲ್ ಬಿಹಾರ್ ಒರಿಸ್ಸಾದ ದಿವಾನಿ ಹಕ್ಕುಗಳಂತೆ ಎರಡನೇ ಶಾಲಂ ವುಡ್ ರಿಸೀವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಆಫ್ ರುಪೀಸ್ ಇದು ಕರೆಕ್ಟ್ ಇದೆ ಸಹ ಶಾವುದ್ದಲ

ಇನ್ ರೆಸ್ಪೆಕ್ಟ್ ಆಫ್ ಸೆವೆಂಟೀನ್ ಸಿಕ್ಸ್ಟಿ ಫೈವ್ ಮೊದಲದ್ದು ಮೂರು ಎಲ್ಲ ಸರಿ ಇದೆ ಎರಡನೇ ಶಹಾಲಂ ರಿಸೀವ್ಡ್ ದ ಟೆರಿಟರಿ ಆಫ್ ಬನಾರಸ್ ಏನಿದೆ ಇದು ತಪ್ಪಾಗಿದೆ ಯಾಕಂದರೆ ಈ ಒಪ್ಪಂದದ ಪ್ರಕಾರ ಅಕಾರ್ಡಿಂಗ್ ಟು ದಿಸ್ ಅಲಹಾಬಾದ್ ಟ್ರೀಟಿ ಯರ್ ಮೇನ್ಲಿ ಶಹ ಆಲಂ ಸೆಕೆಂಡ್ ರಿಸೀವ್ಡ್ ಅಲಹಾಬಾದ್ ಆ್ಯಂಡ್ ಖಾರಾ ಟೆರಿಟರೀಸ್ ಅಲಹಾಬಾದ್ ಮತ್ತು ಖಾರಾ ಪ್ರದೇಶಗಳ ಸಕ್ಕದ್ದು ಅವ್ನು ಶಹ ಅಲಂನಿಗೆ ಸೊ ಜಸ್ಟ್ ರೀಡ್ ದ ಕ್ವಶನ್ ಆ್ಯಸ್ ಇಟ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ ಕರೆಕ್ಟ್ ಯಾವುದು ತಪ್ಪಾಗಿದೆ ಅದನ್ನು ಆ ರೀತಿಯಾಗಿ ತೆಗೆದುಕೊಳ್ಳ್ರಿ ಇಟ್ ಈಸ್ ನಾಟ್ ಕರೆಕ್ಟ್ ಯು ಶುಡ್ ಮೇಕ್ ಎ ಕರೆಕ್ಷನ್ ದೇರ್ ಇಟ್ ಈಸ್ ಇನ್ ಕರೆಕ್ಟ್ ಇನ್ ಕರೆಕ್ಟ್ ಅಂತ ಹೇಳಿ ತೆಗೆದುಕೊಳ್ಳ್ರಿ ಅದಕ್ಕೆ ಎರಡನೇ ಶಹಾಲಂ ಇದು ಅಲ್ಲಿ ಬನಾರಸ್ ಪ್ರದೇಶ ಈ ಒಂದು ಅವನಿಗೆ ಪಡೆದುಕೊಂಡದ್ದು ಅಂತ ಹೇಳಿದೆ ಅದು ಅದು ತಪ್ಪಾಗಿದೆ ಯಾಕಂದರೆ ಅವನಿಗೆ ಅಲಹಾಬಾದ್ ಮತ್ತು ಖಾರ ಬಂದದ್ದು ಈ ಒಂದು ಒಪ್ಪಂದದ ಪ್ರಕಾರ ಶಿವಾಜಿ ಲಾಸ್ಟ್ ಟ್ವೆಂಟಿ ತ್ರೀ ಫೋರ್ಟ್ಸ್

ಹದಿನಾರುನೂರ ಐದರಲ್ಲಿ ಪುರಂದರ ಒಪ್ಪಂದ ಶಿವಾಜಿ ಮತ್ತು ಜೈಸಿಂಗನ ನಡುವೆ ಆಗ ಶಿವಾಜಿ ಇಪ್ಪತ್ತ್ಮೂರು ಕೋಟೆಗಳನ್ನು ಮೊಘಲರಿಗೆ ಬಿಟ್ಟು ಕೊಡಬೇಕಾಯಿತು ದ ವಾರ್ ದಟ್ ಲೆಟ್ ಟು ದ ಫಾಲ್ ಆಫ್ ಮರಾಠ ಕಾನ್ಫೆಡರೇಷನ್ ಮರಾಠ ಒಕ್ಕೂಟದ ಪತನ ಯಾವ ಯುದ್ಧದ ಮೂಲಕವಾಯಿತು ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಎರಡನೇ ಆಂಗ್ಲೋ ಮರಾಠ ಯುದ್ಧ ಮೂರನೇ ಆ್ಯಂಗ್ಲೋ ಮರಾಠ ಯುದ್ಧ ಒಂದನೇ ಆಂಗ್ಲೋ ಮರಾಠ ಯುದ್ಧ ವಿಚ್ ಹಿಯರ್ ಬ್ಯಾಟಲ್ ಲೆಟ್ ಟು ದ ಫಾಲ್ ಆಫ್ ದ ಮರಾಠ ಕಾನ್ಫಿಡರೇಷನ್ ಮರಾಠ ಒಕ್ಕೂಟದ ಸ್ಥಾಪಕ ಒಂದನೇ ಬಾಜೀರಾವ್ ಆಗಿದ್ದನು ಒಂದನೇ ಬಾಜೀರಾವ್ ಪೇಶ್ವೆ ಮರಾಠ ಒಕ್ಕೂಟದ ಸ್ಥಾಪಕ ಅಂದರೆ ಮರಾಠ ಸೇನಾಧಿಪತಿಗಳನ್ನು ಬೇರೆ ಬೇರೆ ಸ್ಥಳದಲ್ಲಿ ಭಾರತಕ್ಕೆ ಕಳಿಸಿ ಅಲ್ಲಿ ಅಧಿಕಾರ ಸ್ಥಾಪನೆ ಮಾಡಲು ಅವರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದನು ಹೀಗೆ ನಾವು ನೋಡ್ತೀವಿ ಇಂದೋರದಲ್ಲಿ ಗ್ವಾಲಿಯರದಲ್ಲಿ ಬರೋಡಾದಲ್ಲಿ ನಾಗ್ಪುರದಲ್ಲಿ ಆ ರೀತಿಯಾಗಿ ಬೇರೆ ಬೇರೆ ಕಡೆ ಈ ಒಂದು ಮರಾಠ ಸೇನಾಧಿಪತಿಗಳು ಇಲ್ಲೇ ಸ್ವತಂತ್ರವಾದ ಆಳಿಕೆಯನ್ನು ಕಟ್ತಾರೆ ಅವರೆಲ್ಲರನ್ನು ಒಂದುಗೂಡಿಸಿ ಮರಾಠ ಒಕ್ಕೂಟವನ್ನು ಸ್ಥಾಪನೆ ಮಾಡಿದ್ದು ಅದಕ್ಕೆ ಪೇಶ್ವೆ ಮುಖ್ಯಸ್ಥನಾಗಿದ್ದನು ಒಂದನೇ ಬಾಜರಾವ್ ಸೊ ಬಾಜರಾವ್ ರೂಲ್ಡ್ ಫ್ರಮ್ ಸೆವೆಂಟೀನ್ ಟ್ವೆಂಟಿ ಟು ಸೆವೆಂಟೀನ್ ಫಾರ್ಟಿ ಹದಿನೇಳುನೂರ ಇಪ್ಪತ್ತರಿಂದ ನಲವತ್ತರವರೆಗೆ ಅವನು ಆಳಿದ್ದು ಅಲ್ಲಿ ಆಗ ಅವನು ಮರಾಠ ಒಕ್ಕೂಟವನ್ನು ರಚಿಸಿದ್ದು ಆದರೆ ಇಲ್ಲಿ ಪ್ರಶ್ನೆ ಏನಿದೆ ಯಾವ ಯುದ್ಧದಿಂದ ಮರಾಠ ಒಕ್ಕೂಟದ ಪತನವಾಯಿತು ಅದಕ್ಕೆ ಉತ್ತರ ಎರಡನೇ ಆಂಗ್ಲೋ ಮರಾಠ ಯುದ್ಧ ಸೆಕೆಂಡ್ ಆ್ಯಂಗ್ಲೋ ಮರಾಠ ವಾರ್ ಇದರಲ್ಲಿ ನಾವು ನೋಡ್ತೀವಿ ಹೆಚ್ಚಿನ ಮರಾಠ ನಾಯಕರು ವೆಲಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡದ್ದು ಬ್ರಿಟಿಷರ ಅವಲಂಬಿತವಾಗಿತ್ತು ಅದು ನಾವು ನೋಡ್ತೀವಿ ಹದಿನೆಂಟುನೂರ ಎರಡರಿಂದ ಹದಿನೆಂಟುನೂರ ಐದು ಆರರವರೆಗೂ ನಡೆದಂಥ ಯುದ್ಧವಾಗಿದೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ದಟ್ ಈಸ್ ದ ಆನ್ಸರ್ ಪೇಶ್ವಾ ಬಾಜಿರಾವ್ ಸೆಕೆಂಡ್ ಎಕ್ಸೆಪ್ಟೆಡ್ ಸಬ್ಸಿಡ್ರಿ ಅಲೈನ್ಸ್ ಬೈ ದ ಟ್ರೀಟಿ ಆಫ್ ಯಾವ ಒಪ್ಪಂದದ ಮೂಲಕ ಎರಡನೇ ಬಾಜಿರಾವ್ ಪೇಶ್ವೆ ಅವನು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡನು ವೆಲಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಸೊ ವಿಚ್ ವಾಸ್ ದ ಟ್ರೀಟಿ ವಿಚ್ ಲೆಟ್ ಟು ದ ಎಕ್ಸೆಪ್ಟೆನ್ಸ್ ಆಫ್ ಸಬ್ಸಿಡ್ರಿ ಅಲೈನ್ಸ್ ಆಫ್ ವೆಲಸ್ಲಿ ಬಾಯ್ ಬಾಜಿರಾವ್ ಸೆಕೆಂಡ್ ಅದಕ್ಕೆ ಉತ್ತರ ಬೇಸಿನ್ ಒಪ್ಪಂದವಾಗಿದೆ ದ ಬೇಸಿನ್ ಟ್ರೀಟಿ ಬೇಸಿನ್ ಒಪ್ಪಂದ ಹದಿನೆಂಟುನೂರ ಎರಡರಲ್ಲಿ ಏನು ನಡೆಯಿತು ಎರಡನೇ ಬಾಜಿರಾವ್ನು ಅಲ್ಲೇ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡದ್ದು

ಕೃಷ್ಣದೇವರಾಯ ಇನ್ ಫಿಫ್ಟೀನ್ ಟೆನ್ ಹದಿನೈದುನೂರ ಹತ್ತರಲ್ಲಿ ಕೋವಿಲ್ಲ ಕೊಂಡ ಕದನದಲ್ಲಿ ಅವನ ಮರಣ ಸಂಭವಿಸಿತ್ತು ಕೃಷ್ಣದೇವರಾಯ ಡಿಫೀಟೆಡ್ ಗಂಗರಾಜ ಇನ್ ದ ವಾರ್ ಆಫ್ ಉಮ್ಮತ್ತೂರ್ ಆ್ಯಂಡ್ ಕ್ಯಾಪ್ಚರ್ಡ್ ದ ಫೋರ್ಟ್ ಉಮ್ಮತ್ತೂರ ಕದನದಲ್ಲಿ ಹದಿನೈದುನೂರ ಹನ್ನೆರಡರಲ್ಲಿ ಕೃಷ್ಣದೇವರಾಯನು ಉಮ್ಮತ್ತೂರ ಕದನದಲ್ಲಿ ಗಂಗರಾಜನನ್ನು ಸೋಲಿಸಿ ಕೆಳಕಂಡ ಯಾವ ಕೋಟೆಯನ್ನು ವಶಪಡಿಸಿಕೊಂಡ ವಿಚ್ ವಾಸ್ ದ ಫೋರ್ಟ್ ಹಿ ಕ್ಯಾಪ್ಚರ್ಡ್ ಬೈ ಡಿಫೀಟಿಂಗ್ ಗಂಗರಾಜ ಆಫ್ ಉಮ್ಮತ್ತೂರ್ ಉದಯಗಿರಿ ಶ್ರೀರಂಗಪಟ್ಟಣ ದೇವರಕೊಂಡ ಕೊಂಡ ಕೊಂಡವಿಡು ಇದು ಅಲ್ಲಿ ಬರುವಂಥ ಕೋಟೆಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ನೋಡ್ತೀವಿ ಶ್ರೀರಂಗಪಟ್ಟಣ ಕೋಟೆ ಏನಿದೆ ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರ ಕೋಟೆ ಇವು ಎರಡೂ ಕೋಟೆಗಳನ್ನು ಕೃಷ್ಣದೇವರಾಯ ವಶಪಡಿಸಿಕೊಳ್ತಾನೆ ಹದಿನೈದುನೂರ ಹನ್ನೆರಡು ಉಮ್ಮತ್ತೂರದ ಅರಸನಾದ ಗಂಗರಾಜನನ್ನು ಸೋಲಿಸಿ ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್ ದ ಮೇನ್ಲಿ ದಿ ಫಿಫ್ಟೀನ್ ಟ್ವೆಲ್ ಬ್ಯಾಟಲ್ ಶ್ರೀರಂಗಪಟ್ಟಣ ಆ್ಯಂಡ್ ಶಿವನ ಸಮುದ್ರ ಫೋರ್ಟ್ಸ್ ವೇರ್ ಕ್ಯಾಪ್ಚರ್ಡ್ ದ ಲಾಸ್ಟ್ ಕ್ವಶನ್ ಕೊನೆ ಪ್ರಶ್ನೆ ಹದಿನೇಳುನೂರ ಅರವತ್ತ್ನಾಲ್ಕು ಬಕ್ಸಾರ್ ವಾರ್ ವಾಸ್ ಫಾಟ್ ಡ್ಯೂರಿಂಗ್ ದ ಗವರ್ನರ್ಶಿಪ್ ಆಫ್ ಹದಿನೇಳುನೂರ ಅರವತ್ತ್ನಾಲ್ಕರಲ್ಲಿ ಬಕ್ಸಾರ್ ಕದನ ಏನು ನಡೆಯಿತು ಆ ಸಮಯದಲ್ಲಿ ಬಂಗಾಲದ ಗವರ್ನರ್ ಯಾರಾಗಿದ್ದರು ಹೂ ವಾಸ್ ದ ಗವರ್ನರ್ ಆಫ್ ಬಂಗಾಲ್ ರಾಬರ್ಟ್ ಕ್ಲಾಯವ್ ಆಗಿದ್ದನು ಕಾರ್ಟಿಯರ್ ಆಗಿದ್ದನು ವೆರ್ಲೆಸ್ಟ್ ಆಗಿದ್ದನು ವ್ಯಾನ್ಸೆಟ್ರಾಟ್ ಆಗಿದ್ದನು ಸೊ ದ ಆನ್ಸರ್ ಈಸ್ ವ್ಯಾನ್ಸೆಟ್ರಾಟ್ ವ್ಯಾನ್ಸೆಟ್ರಾಟ್ ಆಗ ಬಂಗಾಲದ ಗವರ್ನರ್ ಆಗಿದ್ದನು ಹೀಗೆ ಕದನಗಳು ಮತ್ತು ಒಪ್ಪಂದಗಳಿಗೆ ಸಂಬಂಧಪಟ್ಟಂಥ ಇವು ಕೆಲವು ಪ್ರಶ್ನೆಗಳಾಗಿವೆ ದೀಸ್ ಆರ್ ಸಮ್ ಆಫ್ ದ ಕ್ವಶನ್ಸ್ ವಿಚ್ ಆರ್ ರಿಲೇಟೆಡ್ ಟು ದ ಬ್ಯಾಟಲ್ಸ್ ಆ್ಯಂಡ್ ದ ಟ್ವೀಟಿಸ್ ಸಂಬ ಈ ಒಂದು ಪರೀಕ್ಷೆಯಲ್ಲಿ ಅದು ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಸಿ ಯಾವುದೇ ಪರೀಕ್ಷೆಗೆ ಕೆ ಪಿ ಸಿಯಲ್ಲಿ ಕೂಡ ನಿಮಗೆ ಇಂಥ ಪ್ರಶ್ನೆಗಳನ್ನು ಕೇಳಬಹುದು ಆ ಒಂದು ಒಪ್ಪಂದದ ಬಗ್ಗೆ ಮತ್ತು ಕದನಗಳ ಬಗ್ಗೆ ಹೇಗೆ ಭಾರತದ ಚರಿತ್ರೆ ಈ ಕದನಗಳಿಂದ ಒಪ್ಪಂದಗಳಿಂದ ಬದಲಾವಣೆ ಆಗಿವೆ ಅವು ಕೂಡ ನಿಮಗೆ ಗೊತ್ತಿರಬೇಕು ಅದಕ್ಕೆ ಹಿಂದೆ ಮುಂದೆ ಇರುವಂಥ ಕೆಲವು ವಿಷಯಗಳನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಈ ವಿಷಯವನ್ನು ಇಲ್ಲೇ ನಿಮ್ಮ ಈ ಒಂದು ಪರೀಕ್ಷೆಗೆ ಸಿದ್ಧತೆಗೆ ಉಪಯುಕ್ತವಾಗ್ತವೆ ಅಂತ ಹೇಳ್ತಾ ನಾನು ಈ ಒಂದು ಸೆಷನನ್ನು ಕೊನೆಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ